ತುಮಕೂರು ನಗರದ ಶಿರಾ ರಸ್ತೆಯ ಶ್ರೀದೇವಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಆಸ್ಪತ್ರೆ, ಪಾವಗಡದ ಶ್ರೀ ಶಾರದಾ ದೇವಿ ಕಣ್ಣಿನ ಆಸ್ಪತ್ರೆ, ಬೆಂಗಳೂರಿನ ನಯೋನಿಕ್ ಐಕೇರ್ ಟ್ರಸ್ಟ್, ಡಾಕ್ಟರ್ ಚಂದ್ರಶೇಖರ್ ಸ್ವಿಚ್ ಅಂಡ್ ಹಿಯರಿಂಗ್ ಇನ್ಸ್ಟಿಟ್ಯೂಟ್, ಜಿಲ್ಲಾ ಆರೋಗ್ಯ ಕೇಂದ್ರ ಇವರ ಸಂಯುಕ್ತ ಆಶ್ರಯದಲ್ಲಿ ಮಕ್ಕಳು ಮತ್ತು ವಿದ್ಯಾರ್ಥಿಗಳಿಗೆ ನೂತನ ಆರೋಗ್ಯ ಯೋಜನೆಯ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಶ್ರೀದೇವಿ ಆಸ್ಪತ್ರೆಯ ಆಡಿಟೋರಿಯಂ ಸಭಾಂಗಣದಲ್ಲಿ ಮಕ್ಕಳು ಮತ್ತು ವಿದ್ಯಾರ್ಥಿಗಳಿಗೆ ನೂತನ ಆರೋಗ್ಯ ಯೋಜನೆ ಕಾರ್ಯಕ್ರಮವನ್ನು ನಿವೃತ್ತ ನ್ಯಾಯಮೂರ್ತಿ ಎನ್ ಸಂತೋಷ್ ಹೆಗಡೆ ಉದ್ಘಾಟಿಸಿದರು. ಅದೇ ಸಂದರ್ಭದಲ್ಲಿ ಮಾತನಾಡಿದ ನಿವೃತ್ತ ನ್ಯಾಯಮೂರ್ತಿ ಎನ್ ಸಂತೋಷ್ ಹೆಗಡೆ, ಪ್ರತಿಯೊಬ್ಬರೂ ತೃಪ್ತಿ ಮತ್ತು ಮಾನವೀಯತೆ ಎಂಬ ಎರಡು ಮೌಲ್ಯಗಳನ್ನು ವಿದ್ಯಾರ್ಥಿಗಳು ಅಳವಡಿಸಿಕೊಂಡರೆ ಉತ್ತಮ ಸಮಾಜ ನಿರ್ಮಾಣ ಮಾಡಬಹುದು. ಜೀವನದ ಅಗತ್ಯಗಳನ್ನು ಪೂರೈಸಲು ಹಣ ಸಂಪಾದನೆ ಅನಿವಾರ್ಯವಾಗಿದೆ. ಆದರೆ ಅದನ್ನು ಕಷ್ಟಪಟ್ಟು ಕಲಿತ ವಿದ್ಯೆಯಿಂದ ನ್ಯಾಯ ಮತ್ತು ರಾಜ್ಯ ಮಾರ್ಗದಲ್ಲಿ ಸಂಪಾದನೆ ಮಾಡಬೇಕೇ ಹೊರತು ಇನ್ನೊಬ್ಬರ ಜೇಬಿನಿಂದ ಕಸಿಯಬಾರದು, ಬೇರೆಯವರ ಹೊಟ್ಟೆಯ ಮೇಲೆ ಹೊಡೆದು ಸಂಪಾದನೆಗೆ ಇಳಿಯಬಾರದು. ಸಮಾಜ ಕೆಟ್ಟು ಹೋಗಿದೆ ಎಂದು ಬರೀ ಕಾಲಹರಣ ಮಾಡುವುದರಲ್ಲಿ ಯಾವುದೇ ಅರ್ಥವಿಲ್ಲ. ಸಮಾಜದಲ್ಲಿ ಬದಲಾವಣೆ ತರುವ ಶಕ್ತಿ ದೇಶದ ಯುವಕ ಯುವತಿಯರಲ್ಲಿ ಅಡಗಿದೆ. ಅವರು ಮನಸ್ಸು ಮಾಡಿದರೆ, ಸಂಕಲ್ಪ ತೊಟ್ಟರೆ ಉತ್ತಮ ಸಮಾಜ ನಿರ್ಮಿಸಬಹುದು ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದರು. ಆದರೆ ಎಲ್ಲಕ್ಕಿಂತಲೂ ಜಾಸ್ತಿ ಅಭಿವೃದ್ಧಿ ಆದದ್ದು, ಆ ಪದ ನಾನು ಬೇಕಂತಲೂ ಬಳಸ್ತಾ ಇದ್ದೇನೆ, ಒಂದು ರೋಗ, ದುರಾಸೆ. ಆ ರೋಗಕ್ಕೆ ಮದ್ದಿಲ್ಲ. ನಿಮ್ಗೆ ಗೊತ್ತಿದೆ, ನೀವು ಮುಂದೆ ವೈದ್ಯರಾಗುವವರು ಇಲ್ಲಿ ಬಹಳಷ್ಟು ವೈದ್ಯರು ಕೂತಿದ್ದಾರೆ. ದುರಾಸೆಗೆ ಮದ್ದಿಲ್ಲ, ಕ್ಯಾನ್ಸರ್ಗೆ ಮದ್ದಿದೆ, ಟ್ಯೂಬರ್ಕ್ಯುಲೋಸಿಸ್ಗೆ ಮದ್ದಿದೆ, ಕೋವಿಡ್ಗೆ ಮದ್ದಿದೆ, ದುರಾಸೆಗೆ ಮದ್ದಿದೆ. ದುರಾಸೆ ಒಂದ್ಸಲ ಬಂದ್ರೆ ಅದಕ್ಕೆ ಒಂದೇ ಒಂದು ದಾರಿ, ಮಟ್ಟ ಹಾಕಕ್ಕೆ ಬೇರೆ ಯಾವುದೇ ದಾರಿ ಇಲ್ಲ. ಅದು ನಮ್ಮ ಹಿರಿಯರು ಕಟ್ಟಿದಂತ ಒಂದು ಮೌಲ್ಯ, ತೃಪ್ತಿ, ಕಂಟೆಂಟ್ಮೆಂಟ್ ಅಂತ. ತೃಪ್ತಿ ಇದ್ರೆ ದುರಾಸೆ ಬರಲ್ಲ. ದುರಾಸೆ ಇದ್ದು ತೃಪ್ತಿಯನ್ನ ನಾವು ಅಳವಡಿಸಿದ್ರೆ ಆ ತೃಪ್ತಿ ಆ ದುರಾಸೆಗೆ ಮಟ್ಟ. ತೃಪ್ತಿ ಅಂದ್ರೆ ಒಂದ್ ಹಂತಕ್ಕೆ ಡಿಗ್ರಿ ಸಿಕ್ತು, ಕೆಲಸ ಸಿಕ್ತು, ಇನ್ನೇನ್ ಬೇಡ, ನಾನು ಸನ್ಯಾಸಿ ಆಗ್ತೇನೆ ಅಂತಲ್ಲ. ಎಲ್ಲರಲ್ಲೂ ಆಕಾಂಕ್ಷೆ ಅನ್ನೋ ಒಂದು ಗುಣ ಇರ್ಬೇಕು. ಅನ್ ಆಂಬಿಷನ್, ಅನ್ ಆಂಬಿಷನ್ ಟು ಬಿಕಮ್ ಸಂಬಡಿ ಬಿಗ್, ಅನ್ ಆಂಬಿಷನ್ ಟು ಬಿಕಮ್ ರಿಚ್. ಲೆಜಿಟಿಮೇಟ್ಲಿ ಅರ್ನ್ಡ್ ವೆಲ್ತ್ ಇಸ್ ನೋ ಪ್ರಾಡಕ್ಟ್ ಆಫ್ ಸಿನ್. ಅರ್ನ್ ಆಸ್ ಮಚ್ ಆಸ್ ಯು ವಾಂಟ್, ಬಟ್ ಇನ್ ಎ ಲೆಜಿಟಿಮೇಟ್. Not by stealing from somebody's pocket. Not by stealing from somebody's plate. That wealth will never ever give you happiness. I have seen it on very close quarters. ಇತ್ತೀಚೆಗೆ ಹಲವಾರು ವಿಡಿಯೋಗಳು ಬಂದಿತ್ತು, ಟಿವಿಯಲ್ಲಿ ಕೂಡ ಬಂದಿತ್ತು. ಒಬ್ಬರು ರಾಜಕಾರಣಿ ದೊಡ್ಡವರು. ಪಾವಗಡದ ಶ್ರೀ ಶಾರದಾ ದೇವಿ ಕಣ್ಣಿನ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದ ಅಧ್ಯಕ್ಷರಾದ ಪೂಜ್ಯ ಶ್ರೀ ಸ್ವಾಮಿ ಜಪಾನಂದಜಿ ಮಹಾರಾಜರವರು ಮಾತನಾಡಿ, ವೈದ್ಯರೇ ದೇಶದ ಆಸ್ತಿ, ಭವಿಷ್ಯ. ಪಾವಗಡ ತಾಲೂಕಿನ ನುರಿತ ವೈದ್ಯರ ಸಹಾಯದಿಂದ 800 ಮಕ್ಕಳಿಗೆ ಕಣ್ಣಿನ ಶಸ್ತ್ರಚಿಕಿತ್ಸೆ ಮೂಲಕ ಬೆಳಕನ್ನ ಮೂಡಿಸಲಾಗಿದೆ. ಹಳ್ಳಿ ಜೀವನ ಇಂದು ಕಷ್ಟಕರವಾಗಿದೆ. ವೈದ್ಯರು ಕಡೆ ಪಕ್ಷ 1 ಅಥವಾ 2 ವರ್ಷವಾದರೂ ಗ್ರಾಮೀಣ ಭಾಗದಲ್ಲಿ ಸೇವೆ ಸಲ್ಲಿಸುವ ಸಂಕಲ್ಪ ಮಾಡುವ ಹೃದಯವಂತಿಕೆ ಮೆರೆಯಬೇಕು ಅಂತ ತಿಳಿಸಿದ್ರು. ಆಮೇಲೆ ಪಾವಗಡಕ್ಕೆ ಹೆಂಗೋ ನಾನು ಒಪ್ಪಿಸಿ ಕರ್ಕೊಂಡ್ ಬರ್ತೀನಿ ಅಂತ ಅನ್ಕೊಳ್ಳಿ, ಬೆಂಗಳೂರು ಬರ್ತಾರೆ. ಬಂದಾಗ ಅಲ್ಲಿಂದ ಶುರು ಮಾಡ್ತೀನಿ, ಎಷ್ಟು ದೂರ ಇದೆ ಸ್ವಾಮೀಜಿ, ಇನ್ನು ಆರಂಭ, ಇನ್ನು 180 ಕಿಲೋಮೀಟರ್ ಹೋಗ್ಬೇಕು ಅಂತ. ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳು, ಬಹಳ ದೊಡ್ಡ ದೊಡ್ಡ ಡಾಕ್ಟರ್ಸ್ ಪಾವಗಡಕ್ಕೆ ಬಂದ ಮೇಲೆ ಸ್ವಾಮೀಜಿ ಯಾವಾಗ ಹೋಗೋದು ಅಂತ ಕೇಳ್ತಾರೆ. ಒಳಗಡೆ ಏನ್ ನಡೀತಾ ಇದೆ, ಇದು ಉದಾಹರಣೆ ಅಷ್ಟೇ. ನಮ್ಮ ದೇಶದ ಸ್ಥಿತಿಯನ್ನ ಹೆಂಗ್ ಡಾಕ್ಟರ್ಸ್ ನೀವು ಕೂತ್ಕೊಂಡಿದ್ದೀರಲ್ಲ, ನೀವು ಅದನ್ನ ಅರ್ಥ ಬಿಟ್ಟು, ನಾನೇನ್ ನೀವು ಜೀವಮಾನ ಪರ್ಯಂತ ಹಳ್ಳಿನಲ್ಲಿ ಕೆಲಸ ಮಾಡಿ ಅಂತ ಹೇಳೋದಿಲ್ಲ, ಆದ್ರೆ ಒಂದು 2 ವರ್ಷ ಅಥವಾ 1 ವರ್ಷ ನೀವು ಇಂತಹ ಒಂದು ಸೇವೆ ಮಾಡಿದ್ರೆ, ಸ್ವಾಮಿ ವಿವೇಕಾನಂದರು ಏನು ಹೇಳಿದ್ರು, ದೇ ಆರ್ ಓನ್ಲಿ ಹೂ ಲಿವ್ ಫಾರ್ ಅದರ್ಸ್, ದ ರೆಸ್ಟ್ ಆರ್ ಮೋರ್ ಡೆಡ್ ದನ್ ಅಲೈವ್ ಅನ್ನೋ ಮಾತಿಗೆ ನೀವು ಭಾಗಿಗಳಾಗ್ತೀರಾ ಅಂತ ನನ್ನ ಆಸೆ. ಕೇರ್ಫುಲ್ ಚಪ್ಪಾಳೆ ಹೊಡಿಯುವಾಗ, ಯಾಕಂದ್ರೆ ನಾನು ಎಲ್ಲ ಮೆಮೊರಿ ಮಾಡ್ಕೊಂಡಿರ್ತೀನಿ. ಆಮೇಲೆ ಯಾರೇ ಚಪ್ಪಾಳೆ ಹೊಡೆದಿದ್ರು ಅವ್ರಿಗೆ ನಾನು ಕೇಳ್ತೀನಿ, ಬರ್ತೀರಾ ಹಳ್ಳಿಗೆ? ಬಹಳ ಕಷ್ಟ, ಬಹಳ ಕಷ್ಟ. ಅಲ್ಲಿ ಹಿರಿಯರು ಕೂತ್ಕೊಂಡಿದ್ದಾರೆ,
ಎಜುಕೇಷನ್ ಫೀಲ್ಡ್ ಅಲ್ಲಿ ತಮ್ಮನ್ನೇ ತಾವು ಪೂರ್ಣ ತೊಡಗಿಸ್ಕೊಂಡಿದ್ದಾರೆ. ಸಿದ್ಧಗಂಗಾ ಆ ಶಾಲೆಯಿಂದ ತಮ್ಮ ಜೀವನ ಆರಂಭ ಮಾಡಿ ಇಡೀ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ತಮ್ಮ ಹೆಸರು ಮಾಡಿಕೊಂಡಿದ್ದಾರೆ. ನನ್ನ ಮಾತನ್ನು ಒಪ್ಕೊಳ್ತಾರ ಅವರು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶ್ರೀದೇವಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಎಂ ಆರ್ ಹುಲಿನಾಯ್ಕ್ ರವರು ಮಾತನಾಡುತ್ತಾ, ಗ್ರಾಮೀಣ ಪ್ರದೇಶದಲ್ಲಿ ನಿಯೋನಿಕ್ ಸಂಸ್ಥೆ ಮಕ್ಕಳ ಕಣ್ಣಿನ ದೋಷ ನಿವಾರಣೆಗಾಗಿ ಉತ್ತಮ ಕೆಲಸವನ್ನ ಮಾಡುತ್ತಿದೆ. ರಾಜ್ಯಾದ್ಯಂತ 13 ಕೇಂದ್ರಗಳನ್ನು ಸ್ಥಾಪಿಸಿ ಮಕ್ಕಳಲ್ಲಿನ ಕಣ್ಣಿನ ದೋಷ ನಿವಾರಣೆ ಮಾಡಿ ಲಕ್ಷಾಂತರ ಮಕ್ಕಳ ಬಾಳಿಗೆ ಬೆಳಕಾಗಿದ್ದಾರೆ. ಇಂತಹ ಮಾನವೀಯ ಕೆಲಸಕ್ಕೆ ಶ್ರೀದೇವಿ ಮೆಡಿಕಲ್ ಕಾಲೇಜು ಹಾಗೂ ಸಂಶೋಧನಾ ಕೇಂದ್ರ ಸದಾ ಬೆಂಬಲ ಹಾಗೂ ಸಹಕಾರವನ್ನು ನೀಡಲಿದೆ. ಇಂತಹ ಮಕ್ಕಳಿಗೆ ಸಂಸ್ಥೆಯ ವತಿಯಿಂದ ಉಚಿತ ಚಿಕಿತ್ಸೆಯನ್ನು ನೀಡಲಾಗುವುದು. ಬೇರೆಯವರ ನೋವು ಸಂಕಷ್ಟ ಅರ್ಥ ಮಾಡಿಕೊಂಡ್ರೆ ಮಾನವೀಯತೆ ಗುಣ ತಾನಾಗಿಯೇ ಮೂಡುತ್ತದೆ ಅಂತ ತಿಳಿಸಿದರು. ಹೆಚ್ಚಿನ ಇನ್ವೆಸ್ಟಿಗೇಷನ್ ಅಂತ ಅನುಕೂಲಕ್ಕೆ ಇರುವಂತ ಈ ಒಂದು ಸಂಸ್ಥೆಯ ಜೊತೆ ಒಡಂಬಡಿಕೆ ಮಾಡಿಕೊಂಡು ನಮಗೂ ಈ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತ ಒಂದು ಭಾಗ್ಯ ಅವರು ನಮಗೆ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಅವರಿಗೆ ಮೊದಲನೇದಾಗಿ ಕೃತಜ್ಞತೆ ಸಲ್ಲಿಸ್ತೇನೆ. ಅದರ ಜೊತೆ ಜೊತೆಯಲ್ಲಿ ಇಯರ್ ಪ್ರಾಬ್ಲಮ್ ಇರುವಂತದ್ದು ಸಹಿತ ಅವರೊಂದು ಪ್ರೊಜೆಕ್ಟ್ ಆಗಿ ತೆಗೆದುಕೊಂಡಿದ್ದಾರೆ. ಅದನ್ನು ನಾವು ತುಂಬ ಹೃದಯದಿಂದ ಸ್ವಾಗತಿಸ್ತೀವಿ. ಈಗಾಗಲೇ ಯುವಕರಿಗೆ ಸ್ವಾಮೀಜಿಯವರು ಮತ್ತು ಸಂತೋಷ್ ಗಣೇಶಿಯವರು ತಮ್ಮ ಅನೇಕ ಜೀವನದ ವೃತ್ತಾಂತದ ಮೂಲಕವಾಗಿ ಒಂದು ಸಂದೇಶ ಕೊಟ್ಟಿದ್ದಾರೆ. ನಿಜವಾಗಿ ಅದು ನಾವೆಲ್ಲರೂ ನಮ್ಮ ಜೀವನದಲ್ಲಿ ಅಳವಡಿಕೆ ಮಾಡಿಕೊಂಡಿದ್ದು. ಕಾರ್ಯಕ್ರಮದಲ್ಲಿ ನಿವೃತ್ತ ನ್ಯಾಯಮೂರ್ತಿ ಎನ್ ಸಂತೋಷ್ ಹೆಗಡೆ, ಪಾವಗಡದ ಶ್ರೀ ಶಾರದಾ ದೇವಿ ಕಣ್ಣಿನ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದ ಅಧ್ಯಕ್ಷರಾದ ಪೂಜ್ಯ ಶ್ರೀ ಜಪಾನಂದ ಜಿ ಮಹಾರಾಜ್, ಶ್ರೀದೇವಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಎಂ ಆರ್ ಹುಲಿನಾಯ್ಕರ್, ಶ್ರೀದೇವಿ ವೈದ್ಯಕೀಯ ನಿರ್ದೇಶಕರಾದ ಡಾಕ್ಟರ್ ರಮಣ್ ಹುಲಿನಾಯ್ಕರ್, ಶ್ರೀದೇವಿ ಮಾನವ ಸಂಪನ್ಮೂಲ ವಿಭಾಗದ ನಿರ್ದೇಶಕರಾದ ಎಂಎಸ್ ಪಾಟೀಲ್, ಶ್ರೀದೇವಿ ಚಾರಿಟಬಲ್ ಟ್ರಸ್ಟ್ ಟ್ರಸ್ಟಿಯಾದ ಡಾಕ್ಟರ್ ಲಾವಣ್ಯ, ಶ್ರೀದೇವಿ ಸಂಸ್ಥೆಯ ವೈದ್ಯರು ಹಾಗೂ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರು ಭಾಗವಹಿಸಿದರು. ಅಂಜನ್ ಕುಮಾರ್, ಅಮೋಕ್ ಟಿವಿ, ತುಮಕೂರು.